ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲರ್ನ್ ಆನ್ಲೈನ್ಗೆ ಸ್ವಾಗತ. ನನ್ನ ಹೆಸರು ವಿನಾಯಕ್ ಆ್ಯಂಡ್ ಈ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂದರೆ ಬ್ಯಾಂಕ್ ದರ ಅಂದ್ರೇನು, ರೆಪೋ ದರ ಅಂದ್ರೇನು, ಮತ್ತು ರಿವರ್ಸ್ ರೆಪೋ ದರ ಅಂದ್ರೇನು ಅಂತ ತಿಳಿತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಮುಗಿದ ತಕ್ಷಣ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ, ಏನಪ್ಪ ಇದು ಬ್ಯಾಂಕ್ ದರ, ರೆಪೋ ದರ, ರಿವರ್ಸ್ ರೆಪೋ ದರ ತಿಳಿಯೋಣ ಬನ್ನಿ. ಇವಾಗ ಒಂದು ಒಬ್ಬ ಮೂರು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಯಾರಂದರೆ ಒಬ್ಬರು ಕಸ್ಟಮರ್ ಇರ್ತಾರೆ, ಹಾಗೆ ಬ್ಯಾಂಕ್ ಇರುತ್ತೆ, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ. ನೋಡಿ, ಕಸ್ಟಮರ್ ಇವಾಗ ಬ್ಯಾಂಕಲ್ಲಿ ಹಣವನ್ನು ಹೂಡಿಕೆ ಅಂದರೆ ಡಿಪಾಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅವರು ಡಿಪಾಸಿಟ್ ಮಾಡ್ತಾರೆ, ಹಾಗಾದರೆ ಪೂರ್ತಿ ಹಣವನ್ನು ಬ್ಯಾಂಕಲ್ಲಿ ಇಟ್ಕೊತಾರ? ಇಲ್ಲ, ಸ್ವಲ್ಪ ಹಣವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೂ ಕೂಡ ಕೊಡಬೇಕು. ಸೊ ಈ ಎಷ್ಟು ಹಣವನ್ನು ಕೊಡಬೇಕಲ್ಲ ಅದನ್ನು ಡಿಸೈಡ್ ಮಾಡೋದು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದರೆ ಯಾವ ರೇಷ್ಯೋದಲ್ಲಿ ಕೊಡಬೇಕು ಅನ್ನೋದು ಡಿಸೈಡ್ ಮಾಡೋದು ಯಾರು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದಕ್ಕೆ ಏನಂತ ಕರೀತಾರೆ? ಕ್ಯಾಶ್ ರಿಸರ್ವ್ ರೇಷ್ಯೋ ಅಂತ ಕರೀತಾರೆ. ಏನಪ್ಪ ಅಂದರೆ ಕ್ಯಾಶ್ ರಿಸರ್ವ್ ರೇಷ್ಯೋ. ಸೊ ಗೊತ್ತಾಯ್ತು ಏನಂದರೆ, ಇವಾಗ ಎಕ್ಸಾಂಪಲ್ ಕೂಡ ಕೊಡ್ತೀನಿ ನೋಡಿ. ಕ್ಯಾಶ್ ರಿಸರ್ವ್ ರೇಷ್ಯೋದು ಪರ್ಸೆಂಟೇಜ್ ಅಂದರೆ 5% ಇದೆ. ಸೊ ಈ 5% ಹೇಗಪ್ಪ ಅಂತಂದರೆ, ಈಗ ಕಸ್ಟಮರ್ 1,000 ರೂಪಾಯಿನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋಕ್ಕೆ ಬಂದಿದ್ದಾರೆ. ಆ 1,000 ರೂಪಾಯಿದಲ್ಲಿ 5% ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗುತ್ತೆ, ಅಂದರೆ 50 ರೂಪಾಯಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗುತ್ತೆ. ಇನ್ನು ಉಳಿದಿರೋ 950 ರೂಪಾಯಿ ಬ್ಯಾಂಕಲ್ಲಿ ಡಿಪಾಸಿಟ್ ಅಂದರೆ ಬ್ಯಾಂಕಲ್ಲಿ ಇರುತ್ತೆ. ಸೊ ಈ 950 ರೂಪಾಯಿ ಬ್ಯಾಂಕಲ್ಲಿ ಇರುತ್ತೆ, ಇನ್ನು 50 ರೂಪಾಯಿ ಬ್ಯಾಂಕ್ ಅವ್ರು ಏನು ಮಾಡಬೇಕು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಡಿಪಾಸಿಟ್ ಮಾಡಬೇಕು. ಇದು ಏನಂತಾರೆ? ಕ್ಯಾಶ್ ರಿಸರ್ವ್ ರೇಷ್ಯೋ, ಗೊತ್ತಿರಲಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ಇವಾಗ ಬ್ಯಾಂಕಲ್ಲಿ 950 ರೂಪಾಯಿ ಇದೆ. ಸೊ ಈ 950 ರೂಪಾಯಿನ ಏನು ಮಾಡ್ತಾರೆ ಬ್ಯಾಂಕರು? ಹೇಗಾದರೂ ಇನ್ಕಮ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ? ಲೋನಾಗಿ ಕೊಡ್ತಾರೆ. ಎಷ್ಟು? 950 ರೂಪಾಯಿ ಒಬ್ಬನಿಗೆ ಲೋನಾಗಿ ಕೊಡ್ತಾರೆ. ಸೊ ಬ್ಯಾಂಕಲ್ಲಿ ಇವಾಗ ಇರೋ ಮೊತ್ತ ಎಷ್ಟು? 0, ಅಂದರೆ ಎಷ್ಟು ದುಡ್ಡು ಇಲ್ಲ. ಅವಾಗ ಏನು ಮಾಡ್ತಾರೆ? ಅವನು ಹೇಳ್ತಾನೆ, ಲೋನ್ ತೊಗೊಂಡು ಇನ್ನು 3 ತಿಂಗಳಲ್ಲಿ ನಾನು 1,000 ರೂಪಾಯಿ ಅಂದರೆ 50 ರೂಪಾಯಿ ಇಂಟ್ರೆಸ್ಟ್ ಒಟ್ಟಿಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನು 3 ತಿಂಗಳಿಗೆ. ಅವಾಗ ಏನಾಗುತ್ತೆ? ಇವಾಗ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿರ್ತಾರಲ್ಲ, ಅವ್ರು ಬರ್ತಾರೆ, ಬಂದು ನಾನು 300 ರೂಪಾಯಿ ವಿತ್ಡ್ರಾ ಮಾಡ್ಕೋಬೇಕು, ಬೇಗ ಕೊಡಿ, ನನಗೆ ಏನೋ ಕ್ಯಾಶ್ ನೀಡಿದೆ, ಸೊ ನಾನು ಡಿಪಾಸಿಟ್ ಮಾಡಿರೋ ಹಣದಲ್ಲಿ ನನಗೆ 300 ರೂಪಾಯಿ ಬೇಕು ಅಂತ ಕೇಳಕ್ಕೆ ಬರ್ತಾರೆ. ಅವಾಗ ಬ್ಯಾಂಕಲ್ಲಿ ಹಣ ಇರುತ್ತಾ? ಇಲ್ಲ. ಸೊ ಏನು ಮಾಡ್ತಾನೆ? ಸೊ ಈ ಥರ ಎಲ್ಲ ಬ್ಯಾಂಕ್ ಅಂದರೆ ಎಲ್ಲ ಬ್ಯಾಂಕ್ಗಳಲ್ಲೂ ಈ ಥರ ಮಾಡಲ್ಲ, ಯಾಕಂದರೆ ಎಲ್ಲ ಕ್ಯಾಶನ್ನು ಕೊಡಲ್ಲ ಲೋನಾಗಿ. ಇದಕ್ಕೆ ಅದಕ್ಕೇನು ಮಾಡ್ತಾರೆ? ಇವಾಗ ನೋಡಿ, ಬ್ಯಾಂಕಲ್ಲಿ 950 ರೂಪಾಯಿ ಇತ್ತು ಅಂತ ಹೇಳಿದ್ನ, ಅದನ್ನೇನು ಮಾಡ್ತಾರೆ? ಇವಾಗ ಅಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಆಗಿರಲಿ, ಅಥವಾ ಗೋಲ್ಡಲ್ಲಿ ಮುಖಾಂತರ ಆಗಿರಲಿ, ಅಥವಾ ಕ್ಯಾಶ್ ಮುಖಾಂತರ ಇಂತಿಷ್ಟು ಹಣವನ್ನು ರಿಸರ್ವ್ ಬ್ಯಾಂಕಲ್ಲಿ ಇಡಬೇಕು. ಅಂದರೆ ಗೋಲ್ಡ್ ಮುಖಾಂತರ, ಅಥವಾ ಈಗ ಗೌರ್ಮೆಂಟ್ ಬಾಂಡ್ಸ್ ಮುಖಾಂತರ, ಅಥವಾ ಕ್ಯಾಶ್ ಮುಖಾಂತರ ಎಷ್ಟು? ಅದಕ್ಕೇನಂತಾರೆ ಈ ಥರ ಇಡೋಕ್ಕೆ? ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷ್ಯೋ ಅಂತ ಅಂತಾರೆ ನೋಡಿ, ಎಸ್ ಎಲ್ ಆರ್ ಆರ್ ದ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷ್ಯೋ ಈಸ್ ದ ಮಿನಿಮಮ್ ಪರ್ಸೆಂಟೇಜ್ ಆಫ್ ಡಿಪಾಸಿಟ್ ದಟ್ ಅ ಕಮರ್ಷಿಯಲ್ ಬ್ಯಾಂಕ್ ಹ್ಯಾಸ್ ಟು ಮೇಂಟೈನ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಕ್ಯಾಶ್ ಆರ್ ದೆ ಅದರ್ ಸೆಕ್ಯುರಿಟೀಸ್. ಈ ಥರ ಸೆಕ್ಯುರಿಟೀಸ್ ಈ ಥರ ಇಡೋದಕ್ಕೆ ಏನಂತಾರೆ? SLR ಅಂತಾರೆ. ಏನದು? ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷ್ಯೋ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷ್ಯೋ 20% ಇದೆ ಅಂತ ಅಂದ್ಕೊಳ್ಳಿ. ಈ 950 ರೂಪಾಯಿದಲ್ಲಿ 20% ಅಂದರೆ ಎಷ್ಟು? ಸೊ 190 ರೂಪಾಯಿ. ಇನ್ನು 760 ರೂಪಾಯಿ ಬ್ಯಾಂಕಲ್ಲಿ ಇರುತ್ತೆ, ಇನ್ನು 190 ರೂಪಾಯಿ ಈ ಥರ ಮುಖಾಂತರ, ಅಂದರೆ ಕ್ಯಾಶ್ ಮುಖಾಂತರ, ಅಥವಾ ಗೋಲ್ಡ್ ಮುಖಾಂತರ, ಅಥವಾ ಸಮ್ ಗೌರ್ಮೆಂಟ್ ಬಾಂಡ್ಸ್ ಅಥವಾ ಸೆಕ್ಯುರಿಟೀಸ್ ಮುಖಾಂತರ ಇಟ್ಕೋಬೇಕು. ಈ ಥರ 20% ಎದರಲ್ಲಿ ಇಡಬೇಕು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇಡಬೇಕು, ಅಂದರೆ ಆ ಬ್ಯಾಂಕಲ್ಲಿ. ಇದರಿಂದ ಏನಾಗುತ್ತೆ? ಅವರಿಗೆ ಇಂಟ್ರೆಸ್ಟ್ ಕೂಡ ದೊರಕುತ್ತೆ ಸ್ನೇಹಿತರೆ. ಅಂದರೆ ಈ 190 ರೂಪಾಯಿ ಇಟ್ಟಿರ್ತಾರಲ್ಲ 20%, ಸೊ ಇದ್ರ ಮುಖಾಂತರ ಕೂಡ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ ಬ್ಯಾಂಕಿಗೆ. ಸೊ ಈ ಥರ ಅವರು ಈ ಮುಖಾಂತರ ಡಿಪಾಸಿಟ್ ಮಾಡ್ಬೋದು. ಇನ್ನು 760 ರೂಪಾಯಿ ಅವರೊಟ್ಟಿಗೆ ಇದ್ದೇ ಇರುತ್ತೆ. ಈ ಥರ ಇದಕ್ಕೇನಂತಾರೆ? ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷ್ಯೋ. ಎಲ್ಲರಿಗೂ ಗೊತ್ತಾಯ್ತಾ? ಈಗ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಇವಾಗ ನಮಗೇನಾದರೂ ದುಡ್ಡು ಬೇಕಾಗಿತ್ತಂದರೆ, ಏನಾದರೂ ಹಣ ಒಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ನಾವು ಯಾರ ಮೊರೆ ಹೋಗ್ತೀವಿ? ಬ್ಯಾಂಕಿಗೆ ಹೋಗ್ತೀವಿ. ಅಂದರೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅಂತ ಬ್ಯಾಂಕಿಗೆ ಹೋಗ್ತೀವಿ. ಒಂದು ವೇಳೆ ಬ್ಯಾಂಕಲ್ಲೇ ಹಣವಿಲ್ಲಪ್ಪ, ಅಂದರೆ ಬ್ಯಾಂಕಲ್ಲಿ ಸಫಿಷಿಯಂಟ್ ಫಂಡ್ಸ್ ಇಲ್ಲ, ಸೊ ಅವ್ರು ಬ್ಯಾಂಕ್ ಅವ್ರು ಏನು ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಮೊರೆ ಹೋಗ್ತಾರೆ. ಸೊ ಇದು ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತಾರೆ. ಇವಾಗ ಬ್ಯಾಂಕಲ್ಲಿ ನೋಡಿ, ಬ್ಯಾಂಕಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತಾರೆ ಅಂತಂದೆ ಕಮರ್ಷಿಯಲ್ ಬ್ಯಾಂಕ್. ಸೊ ಬ್ಯಾಂಕ್ ಅವ್ರು ಕೇಳ್ತಾರೆ, ಕ್ಯಾನ್ ಐ ಬಾರೋ ಸಮ್ ಮನಿ ಅಂತ, ಯಾಕಂದರೆ ಅವ್ರ ಹತ್ರ ಹಣ ಇರಲ್ಲ. ಸೊ ಅವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳುತ್ತೆ? ಶ್ಯೂರ್, ಬಟ್ ಗಿವ್ ಇಟ್ ಬ್ಯಾಕ್ ಇನ್ 2 weeks, ಅಂದರೆ 2 ವಾರದ ಒಳಗಡೆ ನೀವು ನನ್ನ ಹಣವನ್ನು ಕೊಡಬೇಕು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳುತ್ತೆ. ಅದಕ್ಕೇನು ಚಾರ್ಜ್ ಮಾಡುತ್ತೆ? 5% ಚಾರ್ಜ್ ಮಾಡುತ್ತೆ. ಸೊ ಈ ಥರ ನೋಡಿ ಸ್ನೇಹಿತರೆ, 500 ರೂಪಾಯಿ ಶಾರ್ಟ್ ಟರ್ಮ್ ಲೋನಾಗಿ ಕೊಡುತ್ತೆ. ಸೊ ಮುಂಚೆ 50 ರೂಪಾಯಿ ಇತ್ತು ಬ್ಯಾಂಕಲ್ಲಿ, ಸೊ ಇವಾಗ 550 ರೂಪಾಯಿ ಆಯಿತು. ಸೊ ಶಾರ್ಟ್ ಟರ್ಮ್ ಲೋನನ್ನು ಬ್ಯಾಂಕ್ಗಳು ತೆಗೆದುಕೊಳ್ಳುತ್ತೆ. ಸೊ 2 ವಾರದ ಕಾಲಾವಧಿಗೆ. ಸೊ ಎಷ್ಟು ಪರ್ಸೆಂಟ್? 5%. ಇದೇನು ಕೊಡುತ್ತಲ್ಲ ಶಾರ್ಟ್ ಟರ್ಮ್, ಇದು ಕೊಡೋದೆ ಶಾರ್ಟ್ ಟರ್ಮ್, ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಲೋನ್ ಕೊಡುತ್ತಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ಗೆ, ಸೊ ಇದು ಶಾರ್ಟ್ ಟರ್ಮ್ ಕೊಡೋದಕ್ಕೆ ರೆಪೋ ರೇಟ್ ಅಂತಾರೆ. ಇದನ್ನೇ ಲಾಂಗ್ ಟರ್ಮಿಗೆ ಕೊಡೋಕ್ಕೇನಂತಾರೆ ಬ್ಯಾಂಕ್ ರೇಟ್ ಅಂತಾರೆ. ಸ್ನೇಹಿತರೆ, ಕನ್ಫ್ಯೂಸ್ ಹಾಕೋಗ್ಬೇಡಿ. ಶಾರ್ಟ್ ಟರ್ಮ್ ಎರಡು ಕಮರ್ಷಿಯಲ್ ಬ್ಯಾಂಕ್ಗಳು ಲೋನ್ ತೊಗೊಳುತ್ತೆ, ಎದ್ರಿಂತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂತ್ರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ ಕೊಡುತ್ತೆ ಯಾರಿಗೆ? ಕಮರ್ಷಿಯಲ್ ಬ್ಯಾಂಕಿಗೆ. ಶಾರ್ಟ್ ಟರ್ಮಲ್ಲಿ ಕೊಟ್ಟರೆ ರೆಪೋ ರೇಟು, ಲಾಂಗ್ ಟರ್ಮಲ್ಲಿ ಕೊಟ್ಟರೆ
ಬ್ಯಾಂಕ್ ರೇಟ್ ಇಷ್ಟೇ ಡಿಫ್ರೆನ್ಸ್ ನೋಡಿ. ಇವಾಗ ಎಕ್ಸಾಂಪಲ್ 5% ಅಂತ ಹೇಳಿದೆ, ಸೊ 550 ರೂಪಾಯಿ ಆಯಿತು. ಸೊ ಇದನ್ನು ಪರ್ಸೆಂಟ್ ಅಂದರೆ ಆ ಇಂಟ್ರೆಸ್ಟನ್ನು ಕಟ್ಕೊತ ಹೋಗುತ್ತೆ ಯಾವುದು ಬ್ಯಾಂಕ್ಗಳು. ಇದು ಶಾರ್ಟ್ ಟರ್ಮಲ್ಲಿ ಅದು ಏನಾಗುತ್ತೆ ಅಂದರೆ ಶಾರ್ಟ್ ಟರ್ಮಲ್ಲಿ ಸಮ ಶ್ಯೂರಿಟೀಸ್ ಆಗಿರಲಿ ಸೆಕ್ಯೂರಿಟೀಸ್ ಅವನ್ಗಳನ್ನು ರೀಪರ್ಚೇಸ್ ಮಾಡೋಕ್ಕೋಸ್ಕರ ಲೋನನ್ನು ತೊಗೊಳುತ್ತೆ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು. ಸೊ ಅದನ್ನು ರೀಪರ್ಚೇಸ್ ಮಾಡುತ್ತೆ ಮತ್ತೆ ರಿಟರ್ನ್ ಈ ಇಂಟ್ರೆಸ್ಟ್ ಕೊಟ್ಟು. ಬಟ್ ಬ್ಯಾಂಕ್ ರೇಟಲ್ಲಿ ಆಗಿರಲ್ಲ, ಏನು ಇಂಟ್ರೆಸ್ಟ್ ಇರುತ್ತಲ್ಲ, ಸೊ ಆ ಇಂಟ್ರೆಸ್ಟ್ ಮುಖಾಂತರನೇ ಓನ್ಲಿ ಇಂಟ್ರೆಸ್ಟನ್ನು ಪೇ ಮಾಡುತ್ತೆ ಯಾವುದು ಕಮರ್ಷಿಯಲ್ ಬ್ಯಾಂಕ್ಗಳು. ಅದಕ್ಕೋಸ್ಕರ ಯಾವಾಗಲೂ ರೆಪೋ ರೇಟ್ಗಿಂತ ಬ್ಯಾಂಕ್ ರೇಟು ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್ ರೇಟು. ಸೊ ಇದು ಗೊತ್ತಾಯ್ತಾ ಎಲ್ರಿಗೂ, ಬನ್ನಿ ಹಾಗಿದ್ರೆ ನೋಡಿ. ಇದನ್ನೇನು ಮಾಡುತ್ತೆ, 550 ರೂಪಾಯಿ ಏನು ಬಾರೋ ಮಾಡಿರುತ್ತಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ, ಅದನ್ನು ಸಾಲವಾಗಿ ಕೊಡುತ್ತೆ. ಎಷ್ಟು 8%, 10% ಅಥವಾ 12%. ಅವ್ರು ಎಷ್ಟು ಪರ್ಸೆಂಟಿಗೆ ತೊಗೊಂಡಿರ್ತಾರೆ, 5% ತೊಗೊಂಡಿರ್ತಾರೆ. ಸೊ ಅದನ್ನು 8, 10, 12 ಈ ಥರ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕೊಡ್ತಾರೆ. ಇದರಿಂದ ಅವರು ಇನ್ಕಮ್ ಅರ್ನ್ ಮಾಡ್ತಾರೆ. ಸೊ ಈ ಥರ ಇರುತ್ತೆ ಸ್ನೇಹಿತರೆ. ಮಿನಿಮಮ್ ನೋಡಿ, ರೆಪೋ ರೇಟ್ 5% ಇದ್ದರೆ ಈ ಥರ 8, 10, 12 ಅಂದರೆ, ಇವಾಗ ಒಂದು ವೇಳೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಿದರೆ, ಲೋನ್ ಈಗ ಬ್ಯಾಂಕ್ಗಳು ಲೋನ್ ಕೊಡುತ್ತಲ್ಲ ಯಾರಿಗೆ ಕಸ್ಟಮರ್ಸ್ಗೆ ಎಲ್ಲರಿಗೂ, ಸೊ ಆ ಲೋನ್ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದು ಒಂದು ಇದ್ರದ್ದು ಮಿನಿಮಮ್, ಅದಕ್ಕೆ ಏನು ಮಾಡಿರ್ತಾರೆ, ಮಿನಿಮಮ್ 3% ಪ್ರಾಫಿಟನ್ನು ಇಟ್ಕೊಂಡಿರ್ತಾರೆ ಯಾರು ಬ್ಯಾಂಕ್ಗಳು. ಈ ಕಮರ್ಷಿಯಲ್ ಬ್ಯಾಂಕ್ಗಳು ಮಿನಿಮಮ್ 3% ಪ್ರಾಫಿಟ್ ಇರುತ್ತೆ. ಅಂದ ವೇಳೆ ರೆಪೋ ರೇಟ್ 5% ಇದ್ದರೆ ಲೋನ್ ಅವ್ರು ಕೊಡೋದು 8%, 10%, 12% ಇಂದ. ಒಂದು ವೇಳೆ ಈ ಶಾರ್ಟ್ ಟರ್ಮ್ ರೆಪೋ ರೇಟ್ ಅಥವಾ ಲೋನ್ಗಳಿರುತ್ತಲ್ಲ, ಇದು ಒಂದು ವೇಳೆ ಡೌನ್ವರ್ಡ್ಸ್ ಅಂದರೆ ರೆಪೋ ರೇಟ್ ಏನಾದರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡಿಮೆ ಮಾಡಿದರೆ, ಇವಾಗ ಬ್ಯಾಂಕ್ಗಳ ರೆಪೋ ರೇಟ್ ಕಡಿಮೆ ಮಾಡಿದರೆ ಲೋನ್ ರೇಟ್ಗಳು ಕೂಡ ಕಡಿಮೆ ಆಗುತ್ತೆ. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಲೋನ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ನೋಡಿ, ಈ ಥರ ಒಟ್ಟು ಮಿನಿಮಮ್ 3% ಪ್ರಾಫಿಟ್ ಇರುತ್ತೆ. ಒಂದು ವೇಳೆ ಎಕ್ಸೆಸ್ ಅಮೌಂಟ್ ಇದೆ, ಇವಾಗ ನೋಡಿ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಇದೆಯಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಮಾಡ್ತೀವಿ. ಯಾಕಂದರೆ ಮೇನ್ ಇಂಟೆನ್ಷನ್ ಏನು, ನಮ್ಮದು ಇಂಟ್ರೆಸ್ಟ್ ಬರುತ್ತೆ ನಮಗೆ. ಸುಮ್ಮನೆ ಮನೇಲಿ ಹಣ ಇಟ್ಟರೆ ಏನಾಗುತ್ತೆ, ಸುಮ್ಮನೆ ಅದೇನಾಗುತ್ತೆ, ಅದೇನು ಮರಿ ಹಾಕಲ್ಲ. ಅದಕ್ಕೋಸ್ಕರ ಬ್ಯಾಂಕಲ್ಲಿ ಇಟ್ಟರೆ ಏನಾಗುತ್ತೆ, ಇಂಟ್ರೆಸ್ಟ್ ದೊರೀತಾ ಹೋಗುತ್ತೆ ನಮಗೆ. ಹಾಗೆ ಏನು ಮಾಡುತ್ತೆ ಬ್ಯಾಂಕ್ಗಳು, ಹಾಗೆ ಮಾಡುತ್ತೆ ಬ್ಯಾಂಕ್ಗಳೇನಾದರೂ, ಬ್ಯಾಂಕ್ಗಳೇನಾದರೂ ಜಾಸ್ತಿ ಅಮೌಂಟ್ ಇದ್ದರೆ ಅವು ಕೂಡ ಏನು ಮಾಡುತ್ತೆ, ಈ ಥರ ರಿಸರ್ವ್ ಬ್ಯಾಂಕಿಗೆ ಏನು ಮಾಡುತ್ತೆ, ಹಣವನ್ನು ಕೊಡುತ್ತೆ. ಅಂದರೆ 1000 ರುಪೀಸ್, ಈಗ 1550 ಇತ್ತು ಎಕ್ಸಾಂಪಲ್ ಕೊಟ್ಟಿದೆ, ಅದರಲ್ಲಿ 1000 ರುಪೀಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡುತ್ತೆ ರಿಟರ್ನಾಗಿ. ಅದು ರಿಟರ್ನಾಗಿ ಬಂದ ತಕ್ಷಣ ಏನಾಗುತ್ತೆ, ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಂದು ಇಂಟ್ರೆಸ್ಟ್ ಕೊಡುತ್ತೆ. ಎಷ್ಟು? 4.5%. ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ 1000 ರೂಪಾಯಿಗೆ 4.5% ರಿಟರ್ನಾಗಿ ಇಂಟ್ರೆಸ್ಟ್ ಕೊಡುತ್ತೆ. ಯಾರಿಗೆ? ಬ್ಯಾಂಕ್ಗಳಿಗೆ. ಈ ಥರ ಇದು ಇರುತ್ತಲ್ಲ, ಇದಕ್ಕೇನಂತಾರೆ ರಿವರ್ಸ್ ರೆಪೋ ರೇಟ್. ಅಂದರೆ ರೆಪೋ ರೇಟಲ್ಲಿ ಏನಾಗಿತ್ತು, ಕಮರ್ಷಿಯಲ್ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಕಡೆ ಅಂತ ಸಾಲ ಕೇಳ್ತಾ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಬ್ಯಾಂಕ್ಗಳೇ ರಿಸರ್ವ್ ಬ್ಯಾಂಕಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದಾವೆ. ಅಂದರೆ ತಮ್ಮಲ್ಲಿ ಎಕ್ಸೆಸ್ ಅಮೌಂಟ್ ಇದೆ, ಅದನ್ನು ಬ್ಯಾಂಕ್ಗಳಲ್ಲಿ ಅಂದರೆ ರಿಸರ್ವ್ ಬ್ಯಾಂಕಲ್ಲಿ ಹೂಡಿಕೆ ಮಾಡ್ತಾ ಇದ್ದಾವೆ. ಇದಕ್ಕೇನಂತಾರೆ ರಿವರ್ಸ್ ರೆಪೋ ರೇಟ್ ಅಂತಾರೆ. ಸೊ ಇದು ಗೊತ್ತಿರಲಿ ಸ್ನೇಹಿತರೆ. ಹಾಗಾದರೆ ನೋಡಿ, ಇಲ್ಲಿ ಒಂದು ಏನು ಕೊಟ್ಟಿದ್ದೀನಿ ಅಂದರೆ ಮೈಂಡ್ ಮ್ಯಾಪ್ ಥರ ಕೊಟ್ಟಿದ್ದೀನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದರಲ್ಲಿ ಬ್ಯಾಂಕ್ ರೇಟ್ ಬರುತ್ತೆ, ರೆಪೋ ರೇಟ್ ಬರುತ್ತೆ, ಮತ್ತು ರಿವರ್ಸ್ ರೆಪೋ ರೇಟ್ಗಳು ಬರುತ್ತೆ. ಬ್ಯಾಂಕ್ ರೇಟ್ ಅಂದರೆ ಏನಪ್ಪ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕಮರ್ಷಿಯಲ್ ಬ್ಯಾಂಕ್ ಅಥವಾ ಡೊಮೆಸ್ಟಿಕ್ ಬ್ಯಾಂಕಿಗೆ ಸಾಲವನ್ನು ಸಾಲ ಸಿಗುತ್ತೆ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಕೊಡುತ್ತೆ, ಲೋನ್ ಕೊಡುತ್ತೆ. ಯಾರಿಗೆ? ಕಮರ್ಷಿಯಲ್ ಬ್ಯಾಂಕ್ಗಳಿಗೆ. ಯಾವ ಎಷ್ಟು ಪೀರಿಯಡ್ಗೆ? ಲಾಂಗ್ ಟರ್ಮ್ಗೆ. ಈ ಲಾಂಗ್ ಟರ್ಮ್ ಕೊಡೋದಕ್ಕೆ ಬ್ಯಾಂಕ್ ರೇಟ್ ಅಂತಾರೆ, ಶಾರ್ಟ್ ಟರ್ಮ್ ಕೊಡೋದಕ್ಕೆ ರೆಪೋ ರೇಟ್ ಅಂತಾರೆ. ಇಷ್ಟೇ ಗೊತ್ತಿರಲಿ. ರಿವರ್ಸ್ ರೆಪೋ ರೇಟ್ ಕೂಡ ಹೇಳಿದೆ, ಕಮರ್ಷಿಯಲ್ ಬ್ಯಾಂಕ್ ಟು RBI. ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು RBIಗೆ ಹಣವನ್ನು ಕೊಡುತ್ತೆ, ಅದರ ರಿಟರ್ನಾಗಿ ಏನು ಸಿಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ ರಿವರ್ಸ್ ರೆಪೋ ರೇಟಲ್ಲಿ. ಸೊ ಇದು ಎದಕ್ಕಪ್ಪ ಅಂತಂದರೆ, ಕಂಟ್ರೋಲ್ಸ್ ಮನಿ ಸಪ್ಲೈ. ಅಂದರೆ ಎಕ್ಸೆಸ್ ಆಫ್ ಮನಿ ಸಪ್ಲೈ ಇತ್ತಪ್ಪ ಬ್ಯಾಂಕಲ್ಲಿ ಅಂತಂದರೆ, ಅದನ್ನ ಕಂಟ್ರೋಲ್ಸ್ ಮಾಡೋಕ್ಕೆ RBI ಈ ಥರ ರಿವರ್ಸ್ ರೆಪೋ ರೇಟನ್ನು ಕೂಡ ಕೊಟ್ಟು ಹಣವನ್ನು ತನ್ನಲ್ಲಿ ಇಟ್ಕೊಳ್ಳೋಕ್ಕೆ ಈ ರಿವರ್ಸ್ ರೆಪೋ ರೇಟ್ ಮುಖಾಂತರ ಕೊಡುತ್ತೆ. ಈಗ ನೋಡಿ, ಪ್ರೆಸೆಂಟಾಗಿ ಎಷ್ಟಿದೆಯಪ್ಪ ಅಂದರೆ ಬ್ಯಾಂಕ್ ರೇಟ್ ಅಂದರೆ, ಮೊದಲು 4.65% ಇತ್ತು ಸ್ನೇಹಿತರೆ, ಇವಾಗ 5.15% ಇದೆ. ಸೊ ರೆಪೋ ರೇಟ್ ಎಷ್ಟಿದೆ ಇವಾಗ ಪ್ರೆಸೆಂಟ್ ಅಂತಂದರೆ, 4.90 ಅಂದರೆ 4.90 ಇದೆ, 4.90% ರೆಪೋ ರೇಟ್ ಇರೋದು ಇವಾಗ ಪ್ರೆಸೆಂಟಾಗಿ. ಸೊ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ? 3.35% ಇದೆ. ಇದು ಗೊತ್ತಿರಲಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೆಸೆಂಟ್ ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ತಾರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಅಥವಾ ನಾರ್ಮಲ್ ಎಕ್ಸಾಮ್ಸಲ್ಲಿ. ಸೊ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ತಾರೆ, ಗೊತ್ತಿರಲಿ. 5.15 ಬ್ಯಾಂಕ್ ರೇಟ್ ಇದೆ, 4.90 ರೆಪೋ ರೇಟ್ ಇದೆ, ಮತ್ತು 3.35 ರಿವರ್ಸ್ ರೆಪೋ ರೇಟ್ ಇದೆ. ಈ ಥರ ಎಲ್ಲ ನಮಗೆ ಬ್ಯಾಂಕ್ ರೇಟ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಇದೆ ಸ್ನೇಹಿತರೆ. ಸೊ ಈ ಥರ ಇತ್ತು ಇವತ್ತಿನ ಈ ವಿಡಿಯೋ. ಸೊ ಹೇಗೆ ಅನ್ನಿಸ್ತು ನಿಮಗೆ?
ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾಕಂದರೆ ತುಂಬ ಜನ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಿ, ರೆಪೋ ರೇಟ್ ಅಂದ್ರೇನು, ರೆಪೋ ದರ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೇನು, ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ಅದಕ್ಕೋಸ್ಕರ ಈ ಕಿರು ವಿಡಿಯೋ ಅಂದರೆ ಚಿಕ್ಕ ವಿಡಿಯೋ ಮುಖಾಂತರ ನಿಮ್ಮ ಒಂದು ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರನೇ ಈ ಸಪ್ರೇಟ್ ವಿಡಿಯೋ ಒಂದು ಮಾಡಿಕೊಟ್ಟಿದ್ದೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ. ಯಾಕಂದರೆ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋರು ಗೊತ್ತಿರಬೇಕು ಈ ರೇಟ್ಗಳ ಬಗ್ಗೆ ಎಲ್ಲ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಯೂಸ್ಫುಲ್ ಆಗಿದೆ, ಎಲ್ಲರೊಟ್ಟಿಗೂ ಶೇರ್ ಮಾಡಿ, ಈ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಿಮ್ಮ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.